ಇದು ಐ ಎ ಎಸ್ ಕನ್ನಡ ವಾಹಿನಿ ಎಸ್ ಜಿ ಕರೆ ಅಕಡೆಮಿ ಸೇರಿಸಿ ಇವರಿಂದ ನಿರೂಪಣೆಗೊಳ್ಳುತ್ತಿರುವಂಥ ಕಾರ್ಯಕ್ರಮ ಎಂದಿನಂತೆ ಡಿ ಎಚ್ ಡಿ ಗೈಡನ್ನು ಮುಂದುವರಿಸ್ತಾ ಇದ್ದೀವಿ ಕೀರ್ತನಕಾರರು ಕರ್ನಾಟಕದಲ್ಲಿ ಅಥವಾ ಕನ್ನಡದಲ್ಲಿ ಕೀರ್ತನಕಾರರು ಹಳವಂಥ ಭಾಗವನ್ನು ಮುಂದುವರಿಸ್ತಾ ಇದ್ದೀವಿ ಇವತ್ತಿನ ಮೊದಲನೇ ಪ್ರಶ್ನೆ ಚಿಕ್ಕದೇವರಾಜ ಒಡೆಯರ ಅಂತಃಪುರ ಜೀವನ ಕುರಿತು ಹಾಡುಗಳ ಕೃತಿ ಎಂದರೆ ಅಂತ ಕೇಳಿದ್ದೀವಿ ಇದರಲ್ಲಿ ಸಿ ಇಸ್ ದ ಆನ್ಸರ್ ಚಿಕ್ಕದೇವರಾಜ ಸಪ್ತಪದಿ ಹೇಳುವಂಥದ್ದು ತಿರುಮಲಾರ್ಯ ಬರೆದಿರುವಂಥ ಕೃತಿ ಸಿ ಇಸ್ ದ ಆನ್ಸರ್ ಅಂತ ಹೇಳ್ಬೋದು ಈ ಚಿಕ್ಕದೇವರಾಜ ಒಡೆಯರು ಸಂಸ್ಕೃತಿ ಮತ್ತು ಉಳಿದ ಅಂಶಗಳಿಗೆ ಸಾಕಷ್ಟು ಪ್ರೋತ್ಸಾಹವನ್ನು ನೀಡ್ತಾ ಇದ್ದರು ಸೊ ಅವರ ಆಸ್ಥಾನದಲ್ಲಿದ್ದಂಥ ತಿರುಮಲಾರ್ಯ ಅವರು ಬರೆದಂಥ ಕೃತಿ ಇನ್ನು ಮೊದಲನೇ ಮುಕ್ತಿ ಮಾರ್ಗ ಹೇಳುವಂಥದ್ದು ಆಮೇಲೆ ಗೀತಗೋಪಾಲ ಇವೆಲ್ಲವೂ ಸಾಮಾನ್ಯವಾಗಿ ಸಂಗೀತಕ್ಕೆ ಸಂಬಂಧಪಟ್ಟಿದ್ದೆ ಗೀತಗೋಪಾಲುವಂಥದ್ದು ಶಾಂತರಸ ಪ್ರಧಾನವಾದದ್ದು ಅದು ಸಹ ಸಂಗೀತಕ್ಕೆ ಸಂಬಂಧಪಟ್ಟಂಥ ಕೃತಿಗಳು ಅಂತ ಹೇಳ್ಬೋದು ಸೊ ಹೀಗಾಗಿ ಸಿ ಇಸ್ ದ ಆನ್ಸರ್ ನೆಕ್ಸ್ಟ್ ಎರಡನೇ ಪ್ರಶ್ನೆ ಕೆಳಗಿನ ಯಾವ ಕೀರ್ತನಕಾರರು ವಿಜಯನಗರ ದೊರೆ ಸಾಳುವ ವಂಶದ ನರಸಿಂಹರಾಜನ ಸಮಕಾಲೀನರು ಅಂತ ಕೇಳಿದ್ದೀನಿ ಸಾಳುವ ವಂಶದ ನರಸಿಂಹರಾಜನ ಸಮಕಾಲೀನರು ಅಂತೇಳಿ ವ್ಯಾಸರಾಯ ಶ್ರೀಪಾದರಾಯ ನರಹರಿತೀರ್ಥ ವಿಜಯದಾಸರು ಅಂತ ಕೊಟ್ಟಿದ್ದೀವಿ ಇದರಲ್ಲಿ ಶ್ರೀಪಾದರಾಯರು ಅಂತೇಳಿ ಹೇಳ್ಬೋದು ಬಿ ಇಸ್ ದ ಆನ್ಸರ್ ಅಂದರೆ ವಿಜಯನಗರ ಕಾಲದಲ್ಲಿ ಸಾಕಷ್ಟು ಈ ಕಲೆ ಮತ್ತು ಸಂಸ್ಕೃತಿಗೆ ಸಂಗೀತಕ್ಕೆ ಸಾಕಷ್ಟು ಪ್ರೋತ್ಸಾಹ ನೀಡ್ತಾ ಇದ್ರು ಹೇಳುವಂಥದ್ದು ಈ ಅಂಶದಿಂದ ಗೊತ್ತಾಗುತ್ತೆ ಸೊ ಹೀಗಾಗಿ ಬಿ ಇಸ್ ದ ಆನ್ಸರ್ ಶ್ರೀಪಾದ ರಾಯರು ಅಂತ ಹೇಳ್ಕೊಳ್ಬೋದು ಇನ್ನು ಮೂರನೇದಾಗಿ ಪುರಂದರದಾಸರು ಯಾರಿಂದ ದೀಕ್ಷೆ ಪಡೆದರು ಅಂತ ಹೇಳಿದೆ ಅಂದರೆ ಪುರಂದರದಾಸರು ಮೂಲತಃ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದರು ಆಮೇಲೆ ಅವರು ದಾಸರಾಗಿ ದೀಕ್ಷೆಯನ್ನು ಪಡೀತಾರೆ ಯಾರಿಂದ ಅಂತ ಕೇಳಿದೀವಿ ವ್ಯಾಸರಾಯರಿಂದ ಅಂತ ಹೇಳ್ಬೋದು ಎ ಇಸ್ ದ ಆನ್ಸರ್ ಉಳಿದಂತೆ ಗೊತ್ತಿದೆ ತ್ಯಾಗರಾಜರು ಆಮೇಲೆ ಬರ್ತಾರೆ ಪುರಂದರದಾಸರ ನಂತರ ಬರೋರವರು ಅವರೂ ಸಹ ಕರ್ನಾಟಕ ಸಂಗೀತಕ್ಕೆ ಬಹಳ ಕೊಡುಗೆಯನ್ನು ನೀಡಿದ್ದಾರೆ ಆಮೇಲೆ ಶ್ರೀಪಾದರಾಯರು ಮತ್ತು ನರಹರಿ ರೀತಿ ಇರ್ತರು ಅಂತೇಳಿ ಸೊ ಹೀಗಾಗಿ ಮೂರನೇ ಪ್ರಶ್ನೆಗೆ ಎ ಇಸ್ ದ ಆನ್ಸರ್ ಅಂತ ಇಟ್ಕೊಳ್ಬೋದು ಇನ್ನು ಪುರಂದರದಾಸರ ಸಂಕ್ಷಿಪ್ತ ಮಾಹಿತಿಯನ್ನು ಕೊಟ್ಟಿದ್ದೀವಿ ಮೂಲ ಹೆಸರು ಶ್ರೀನಿವಾಸ ನಾಯಕ ತಮಗೆಲ್ಲ ಗೊತ್ತೇ ಇದೆ ಪುರಂದರ ವಿಠಲ ಹೇಳುವಂಥದ್ದು ಅವ್ರದ್ದು ಕಾವ್ಯನಾಮ ಇನ್ನು ತಂದೆ ವರದಪ್ಪ ನಾಯಕ ಇವರು ಅಸಂಖ್ಯಾತ ಕೀರ್ತನೆ ಸೂಳಾದಿ ಉಗಾಭೋಗಗಳನ್ನು ರಚನೆ ಮಾಡಿದ್ದಾರೆ ಅಂತ ಹೇಳ್ತಾರೆ ಹೇಳಲಾಗಿದೆ ಅಂದರೆ ಸಾಮಾನ್ಯ ಕರ್ನಾಟಕ ಸಂಗೀತದ ಮೂಲ ಬುನಾದಿಯನ್ನು ಪುರಂದ್ರದಾಸರು ಹಾಕಿದರು ಅಂತ ಹೇಳುವಂಥ ಅಂಶ ಗೊತ್ತಾಗುತ್ತೆ ಸೊ ಇವರ ರಚನೆಗಳಲ್ಲಿ ವೇದಾಂತದ ಸಾರ ಸಾಹಿತ್ಯದ ಸ್ವಾರಸ್ಯ ಸಂಗೀತದ ಸಾಮರಸ್ಯವಿದೆ ಅಂದರೆ ಲಯಗೆ ಲಯ ಎಲ್ಲವೂ ಕೂಡಿ ಬಂದಿದೆ ಅದೇ ರೀತಿ ವಿಠಲನ ಆರಾಧಕರು ಸಹಜವಾಗಿಯೇ ಪುರಂದರವಿಟಲ್ ಆಳುವಂತಹ ಕಾವ್ಯನಾಮವನ್ನು ಹೊಂದಿದ್ದಾರೆ ಅಂತ ಹೇಳ್ಬೋದು ಇನ್ನು ಎರಡನೇದಾಗಿ ಸಾಮಾನ್ಯ ಜ್ಞಾನ ನೋಡಿ ಇಂದಿನ ಸಾಮಾನ್ಯ ಜ್ಞಾನದಲ್ಲಿ ಮೊದಲನೇ ಪ್ರಶ್ನೆ ಬೆಳಕಿನ ಬಗ್ಗೆ ಅಂಶವನ್ನು ಕೇಳಿದೀವಿ ಬೆಳಕಿನ ಎಲ್ಲ ಮಾಹಿತಿಗಳನ್ನು ನೀಡ್ತಾ ಇದ್ದೀವಿ ಮೊದಲನೇ ಪ್ರಶ್ನೆ ಬೆಳಕಿನ ವೇಗವು ಕೆಳಗಿನ ಯಾವುದರಲ್ಲಿ ಗರಿಷ್ಠವಾಗಿರುತ್ತದೆ ಅಂತ ಕೇಳಿದೀವಿ ಡೈಮಂಡ್ ನೀರು ಗ್ಲಾಸ್ ಮತ್ತು ನಿರ್ವಾತ ಇದು ನಿರ್ವಾತ ವ್ಯಾಕ್ಯೂಮ್ ಅಂತ ಕರಿತೀವಿ ಡೈಮಂಡ್ ನೀರು ಗ್ಲಾಸ್ ಹೇಳುವಂಥದ್ದೆಲ್ಲ ಅದೇ ನಾವು ಸೌಂಡು ಶಬ್ದ ಅಂತಗೊಂಡ್ರೆ ಘನವಸ್ತುವಿನೆಲ್ಲ ಅತ್ಯಂತ ವೇಗವಾಗಿ ಸಮಾನ ಸಂಪರ್ಕ ಆಗುತ್ತೆ ಆದರೆ ಬೆಳಕು ಮಾತ್ರ ನಿರ್ವಾತದಲ್ಲಿ ವ್ಯಾಕ್ಯೂಮಲ್ಲಿ ಮಾತ್ರ ಅದರ ವೇಗ ಗರಿಷ್ಠವಾಗಿರುತ್ತೆ ಅಂತ ಹೇಳ್ಬೋದು ಸೊ ಒನ್ ಡಿ ಅಂತ ಹೇಳ್ಬೋದು ಬೆಳಕಿನ ವೇಗ ಸಾಮಾನ್ಯವಾಗಿ ಮೂರು ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ಸಾಮಾನ್ಯವಾಗಿ ಆಲ್ಬರ್ಟ್ ಐನ್ಸ್ಟೀನ್ ಅವರ ಇದು ಸೂತ್ರದ ಪ್ರಕಾರ ಹೇಳಿರುವಂಥದ್ದು ಸೊ ಹೀಗಾಗಿ ಡಿ ಇಸ್ ದ ಆನ್ಸರ್ ಅಂತ ಇಟ್ಕೊಳ್ಳಿ ಫಸ್ಟ್ನೇ ಮೊದಲನೇ ಪ್ರಶ್ನೆಗೆ ಡಿ ಇಸ್ ದ ಆನ್ಸರ್ ಇನ್ನು ಎರಡನೇ ಪ್ರಶ್ನೆ ನೋಡಿ ಯಾವ ಎರಡು ಸಮಾನಾಂತರ ಕನ್ನಡಿಗಳ ನಡುವೆ ವಸ್ತುವನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ವಿ ಇಮೇಜ್ ನಂಬರ್ ಆಫ್ ಇಮೇಜ್ ಎಷ್ಟು ಅಂತೇಳಿ ಅಂದರೆ ಎರಡು ಕನ್ನಡಿಗಳನ್ನು ನೀವು ಇಟ್ಟರೆ ಇಮೇಜ್ಗಳು ಎಷ್ಟು ಬರುತ್ತೆ ಆಗುವಂಥದ್ದು ನಾಲ್ಕು ಆರು ಎಂಟು ಮತ್ತು ಅಪರಿಮಿತ ಅಂತಿದೆ ಡಿ ಇಸ್ ದ ಆನ್ಸರ್ ಅಪರಿಮಿತ ಅದು ಆ್ಯಕ್ಚುಲಿ ಇನ್ಫಿನಿಟ್ ಅಂತ ಕರೀತಾರೆ ಅದಕ್ಕೆ ಸಂಖ್ಯೆಗೆ ಲೆಕ್ಕನೇ ಇಲ್ಲ ಸೊ ಹೀಗಾಗಿ ಡಿ ಇಸ್ ದ ಆನ್ಸರ್ ಇನ್ನು ಮೂರನೇ ಪ್ರಶ್ನೆ ನೈಪುಣ್ಯಯುತವಾಗಿ ಕೆತ್ತಲ್ಪಟ್ಟ ವಜ್ರವು ಪ್ರಕಾಶಮಾನವಾಗಿ ಕಾಣುತ್ತದೆ ಕಾರಣವೆಂದರೆ ಅಂದರೆ ತುಂಬ ಈ ರಿಫೈನ್ಡ್ ಆಗಿ ಕೆತ್ತಿರುವಂತಹ ಡೈಮಂಡು ಏ ಹೇಗೆ ಕಾಣುತ್ತೆ ಹೇಳುವಂಥ ಅಂಶವನ್ನು ಕೇಳಿದ್ದೀವಿ ಅಂದರೆ ಅದಕ್ಕೆ ಕಾರಣ ಏನು ಅಂತೇಳಿ ಬೆಳಕಿನ ಹೊರಸೂಸುವಿಕೆ ವಿಕಿರಣಶೀಲತೆ ಪೂರ್ಣ ಪ್ರಮಾಣದ ಪ್ರತಿಫಲನ ಹಾಗೂ ಬೆಳಕಿನ ಪ್ರಸರಣ ಅಂತ ಕೊಟ್ಟಿದ್ದೀವಿ ಇದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರೀತಾರೆ ಸೊ ಹೀಗಾಗಿ ಪೂರ್ಣ ಪ್ರಮಾಣದ ಪ್ರತಿಫಲನ ಅಂತ ಇಟ್ಕೊಳ್ಳಿ ಸಿ ಇಸ್ ದ ಆನ್ಸರ್ ಸೊ ಹೀಗಾಗಿ ಅದು ತುಂಬ ಏನು ಬೆಳಕನ್ನು ತುಂಬ ಆ ಕಡೆ ಈ ಕಡೆ ಇದು ಮಾಡುತ್ತೆ ಹೊರ ಚೆಲ್ಲುತ್ತೆ ಅಂತ ಹೇಳ್ಬೋದು ಇನ್ನು ನಾಲ್ಕನೇ ಪ್ರಶ್ನೆ ಒಂದು ವೇಳೆ ವಾಯುಗೋಳ ಇಲ್ಲದಿದ್ದರೆ ಭೂಮಿಯ ಮೇಲಿನ ದಿನದ ಅವಧಿ ಏನಾಗುತ್ತದೆ ಅಂತ ಕೇಳಿದ್ದೀವಿ ಆಗುವಿಕೆ ಹೆಚ್ಚಾಗುವಿಕೆ ಯಾವುದೇ ಬದಲಾವಣೆ ಇಲ್ಲ ಮತ್ತು ಯಾವುದೂ ಇಲ್ಲ ನೋಡಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಕ್ವಶನ್ ಇದು ಒಂದು ವೇಳೆ ವಾಯುಗೋಳ ಇಲ್ಲದಿದ್ದರೆ ಭೂಮಿಯ ಮೇಲೆ ದಿನದ ಅವಧಿ ಏನಾಗುತ್ತದೆ ಇದು ಆ್ಯಕ್ಚುಲಿ ಕಡಿಮೆ ಆಗುತ್ತದೆ ಯಾಕಂದರೆ ಮೀಡಿಯಂ ಇರೋಲ್ಲ

so the first question from the very natural answer that is one can easily understand religion instructs us the shift the good from the bad so b is the answer then the second question tribals find it hard to shake dash the shackles of blind belief and superstition so off with up off so second for the second question d is the answer that is of shake off means to vibrate, to bring some kind of changes. So tribals find it hard to shake off the shack, shackles of the blind belief and superstition. So D is the answer. Then the third question, in personance dash his policy he strove for. So for the third question it is of C. C is the answer. In the personance of his policy he strove for. So these are the Three questions for the third question, C is the answer.